हाय फ्रेंड्स एल्लरिगू नमस्कार वेरी गुड मॉर्निंग फ्रेंड्स हैदराबाद सिटी गे एष्टु जन भेटी कोट्टिदीरा अकस्मात नीवु भेटी कोट्टरू कूड फलकनुमा प्यालेस अन्न नोडिदीरा अथवा अल्ली होगिदीरा होद्रे आ फलकनुमा प्यालेस बग्गे निमगेष्टु माहिती गोत्तु ಯಾಕೆಂದ್ರೆ ಇದು ನಿನ್ನೆ ಮೊನ್ನೆ ಕಟ್ಟಿರೋದಲ್ಲ ತುಂಬಾ ಪುರಾತನವಾಗಿರುವಂತಹ ಹಳೆಯ ಪ್ಯಾಲೇಸ್ ಇದಾಗಿದೆ ಹೌದು ಸುಮಾರು 6000 ಪುಸ್ತಕಗಳನ್ನು ಒಳಗೊಂಡಂತಹ ಲೈಬ್ರರಿ ಈ ಒಂದು ಪ್ಯಾಲೇಸ್ ನಲ್ಲಿದೆ ಬರೀ ಲೈಬ್ರರಿ ಮಾತ್ರ ಅಲ್ಲ ನಮ್ಮ ಭಾರತ ದೇಶದ ಸಂಸತ್ ಭವನಕ್ಕಿಂತಲೂ 5 ಪಟ್ಟು ದೊಡ್ಡದಾಗಿದೆ ಈ ಪ್ಯಾಲೇಸ್ ಹೌದು ಹೈದರಾಬಾದ್ ನಿಜಾಮರ ಕುರುಹುಗಳು ಎಲ್ಲಿ ಬೇಕಾದಲ್ಲಿ ಕಾಣಿಸುತ್ತೆ ಬಟ್ ಇದು ಹೈದರಾಬಾದ್ ನಿಜಾಮರು ಕಟ್ಟಿರುವಂತ ಪ್ಯಾಲೇಸ್ ಅಲ್ಲ ಅದಕ್ಕಿಂತ ಮುಂಚೆ ಇದ್ದಂತಹದ್ದು ಎಸ್ ಒಬ್ಬ ವ್ಯಕ್ತಿ ಒಂದು ಪ್ಯಾಲೇಸ್ ಕಟ್ತಾನೆ ಪ್ಯಾಲೇಸ್ ಕಟ್ಟಿದ ಮೇಲೆ ಎಲ್ಲಾ ದುಡ್ಡು ಖಾಲಿ ಆಗುತ್ತೆ ಖಾಲಿ ಆದ ಮೇಲೆ ಮೇಂಟೆನೆನ್ಸ್ ಗೆ ದುಡ್ಡು ಇರಲ್ಲ ತುಂಬಾ ಚೆನ್ನಾಗಿರುವಂತ ಕಥೆ ಇದೆ ತುಂಬಾ ಚೆನ್ನಾಗಿರುವಂತ ಪ್ಯಾಲೇಸ್ ಇದೆ ಈ ಪ್ಯಾಲೇಸ್ ಸುಮಾರು 30 ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಫಲಕ್ನುಮಾ ಪ್ಯಾಲೇಸ್ ಬಗ್ಗೆ ನೋಡೋಣ ಬನ್ನಿ ಹೈದರಾಬಾದ್ ನಿಜಾಮರ ಐಷಾರಾಮಿ ಅರಮನೆ 6000 ಪುಸ್ತಕಗಳನ್ನು ಒಳಗೊಂಡ ಲೈಬ್ರರಿಯು ಕೂಡ ಈ ಪ್ಯಾಲೇಸ್ ನಲ್ಲಿದೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನಲ್ಲಿರುವಂತ ಟೇಬಲ್ ಗಳು ಮತ್ತು ವಿಶ್ವದ ಅತಿ ದೊಡ್ಡ ಡೈನಿಂಗ್ ಟೇಬಲ್ ಕೂಡ ಇಲ್ಲಿಯೇ ಇದೆ ಫಲಕ್ನುಮಾ ಅಂದ್ರೆ ಆಕಾಶದಲ್ಲಿ ಕನ್ನಡಿ ಎಂದರ್ಥ 32 ಎಕರೆಗಳಲ್ಲಿ ಹರಡಿರೋ ಈ ರಾಯಲ್ ಪ್ಯಾಲೇಸ್ ಭಾರತದ ಸಂಸತ್ ಭವನಕ್ಕಿಂತಲೂ 5 ಪಟ್ಟು ದೊಡ್ಡದಾಗಿದೆ ಚೇಳಿನಂತೆ ಕಾಣುವ ಈ ಬೃಹತ್ ಕಟ್ಟಡ ಹೊರಗಡೆಯಿಂದ ಎಷ್ಟು ಸುಂದರವಾಗಿದೆಯೋ ಒಳಗಡೆಯೂ ಅಷ್ಟೇ ಐಷಾರಾಮಿಯಾಗಿದೆ ಈ ಪ್ಯಾಲೇಸ್ ಅನ್ನು 1893 ರಲ್ಲಿ ನವಾಬ್ ವಿರಾರ್ ಉಲ್ ಉಮ್ರಾ ಅನ್ನುವವರು ನಿರ್ಮಿಸಿದ್ರು ವಿದೇಶಕ್ಕೆ ಸುತ್ತಾಡೋಕೆಂದು ಹೋದಾಗ ಅಲ್ಲಿ ಅವರಿಗೆ ಈ ರೀತಿಯ ಪ್ಯಾಲೇಸ್ ನಿರ್ಮಿಸುವ ಐಡಿಯಾ ಬಂತಂತೆ ಆದರೆ 40 ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಿ ನಿರ್ಮಿಸಿದ ಈ ಪ್ಯಾಲೇಸ್ ನಿಂದ ಆತನ ಬಳಿ ಇದ್ದ ಎಲ್ಲ ಸಂಪತ್ತು ಖಾಲಿಯಾಗಿ ಬಿಟ್ಟಿತ್ತು ಎಸ್ ನಿರ್ಮಾಣ ಮಾಡಿದವರು ವಿರಾರ್ ಉಲ್ ಉಮ್ರಾ ಅನ್ನೋರು ಇವರು ವಿದೇಶಕ್ಕೆ ಪ್ರಯಾಣಕ್ಕೆ ಹೋದಾಗ ಅಲ್ಲಿರುವಂತಹ ಕೆಲವೊಂದಿಷ್ಟು ಪ್ಯಾಲೇಸ್ ಗಳನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಈ ರೀತಿಯಾಗಿರುವಂತಹ ಒಂದು ಪ್ಯಾಲೇಸ್ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಾರೆ ನಿರ್ಮಾಣ ಕೂಡ ಮಾಡ್ತಾರೆ ಲಾಸ್ಟ್ ನಿರ್ಮಾಣ ಆದ ಕೊನೆಯ ಹಂತದಲ್ಲಿ ಇವರ ಬಳಿ ಇರುವಂತಹ ಸಂಪೂರ್ಣ ದುಡ್ಡು ಸಂಪತ್ತು ಖಾಲಿಯಾಗಿಬಿಡುತ್ತೆ ಪ್ಯಾಲೇಸ್ ಅನ್ನು ನಿರ್ಮಾಣ ಆಯಿತು ಬಟ್ ಇದರ ಮೇಂಟೆನೆನ್ಸ್ ಗೂ ದುಡ್ಡು ಇಲ್ವಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾದಾಗ ಅಲ್ಲಿ ಒಂದು ದಿನ 6ನೇ ನಿಜಾಮರ 6ನೇ ಒಬ್ಬ ರಾಜ ಹೈದರಾಬಾದ್ ನ ನಿಜಾಮರ 6ನೇ ಒಬ್ಬ ರಾಜ ಅಲ್ಲಿ ಒಂದು ದಿನ ಉಳ್ಕೊಳ್ಳೋಕೆ ಬರ್ತಾನೆ ಉಳ್ಕೊಂಡು ಒಂದು ದಿನ ಅಲ್ಲಿಯೇ ಇರ್ತಾನೆ ಅಲ್ಲಿ ಇದ್ದಾಗ ಆತ ಆ ಪ್ಯಾಲೇಸ್ ನೋಡ್ತಾನೆ ಆ ಪ್ಯಾಲೇಸ್ ನ ಕಣ ಕಣವು ಕೂಡ ಅವನಿಗೆ ತುಂಬಾ ಇಷ್ಟವಾಗುತ್ತೆ ಅದರ ಸೌಂದರ್ಯಕ್ಕೆ ಈತ ಮಾರು ಹೋಗ್ತಾನೆ ಆಗ ಈತ ಹೇಳ್ತಾನೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಹಾಯಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಪ್ಯಾಲೇಸ್ ಮುಂದೆ ಈತನ ಒಂದು ಸಹಾಯ ಹಸ್ತದಿಂದ ಅಷ್ಟು ವಿಜೃಂಭಣೆಯಿಂದ ಐಷಾರಾಮಿಯಾಗಿ ರೆಡಿಯಾಗುತ್ತೆ ಇದ್ರ ಬಗ್ಗೆ ನೋಡೋಣ ಬನ್ನಿ ಆಗ ಒಂದು ದಿನ ಹೈದರಾಬಾದ್ ನ 6ನೇ ನಿಜಾಮ್ ಮೆಹಬೂಬ್ ಅಲಿ ಖಾನ್ ಒಂದು ದಿನ ಇಲ್ಲಿ ಉಳಿದುಕೊಳ್ಳಲು ಬರ್ತಾರೆ ಆಗ ಇದರ ಸೌಂದರ್ಯಕ್ಕೆ ಅವರು ಮರುಳಾಗಿ ಎಲ್ಲವನ್ನ ಕಳೆದುಕೊಂಡಿದ್ದ ವಿರಾರ್ ಉಲ್ ಉಮ್ರಾನತ್ತ ಸಹಾಯ ಹಸ್ತ ಚಾಚ್ತಾರೆ ಪ್ಯಾಲೇಸ್ ನ ಸೌಂದರ್ಯತೆ ನಿಜಾಮನನ್ನ ತನ್ನತ್ತ ಆಕರ್ಷಿಸಿ ತನ್ನ ಮೆರುಗು ಮತ್ತಷ್ಟು ಹೆಚ್ಚಿಸಿಕೊಳ್ಳುವತ್ತ ಸಾಗುತ್ತೆ ಇಲ್ಲಿನ ಗೋಡೆಗಳೇ ಆಗಲಿ ಅಥವಾ ಕೋಣೆಗಳೇ ಆಗಲಿ ಇಂದಿಗೂ ಕೂಡ ನಿಜಾಮನನ್ನ ತನ್ನತ್ತ ಸೆಳೆದ ಆ ಸೌಂದರ್ಯತೆ ಕಳೆದುಕೊಂಡಿಲ್ಲ ಇಲ್ಲಿದೆ ನೋಡಿ ಈ ಪ್ಯಾಲೇಸ್ ನ ದೊಡ್ಡ ಲೈಬ್ರರಿ ಅಂದರೆ ಪುಸ್ತಕಾಲಯ ಇದು ವಿಂಡ್ಸೋರ್ ಕ್ಯಾಸ್ಟಲ್ ನಿಂದ ಇನ್ಸ್ಪೈರ್ ಆಗಿ ನಿರ್ಮಿಸಲಾಗಿದೆಯಂತೆ ಇಲ್ಲಿರೋ 6000 ಪುಸ್ತಕಗಳು ಯಾವ ಖಜಾನೆಗೂ ಕಮ್ಮಿ ಇಲ್ಲ
ಇವು ನಿಜಾಮರ ಪರ್ಸನಲ್ ಕಲೆಕ್ಷನ್ ಬುಕ್ಸ್ ಗಳಾಗಿದೆ ಅಂತೆ. ಇವುಗಳಲ್ಲಿ ಕೆಲವಂತೂ 1801 ಮುದ್ರಿಸಲಾದ ಪುಸ್ತಕಗಳು ಕೂಡ ಇದೆ. ಇನ್ನೊಂದು ಮುಖ್ಯವಾದ ಸಂಗತಿ ಏನೆಂದ್ರೆ, ಕೆಲವೊಂದಿಷ್ಟು ಸಮಯ ಈ ಪ್ಯಾಲೇಸ್ ಅನ್ನ ಗೆಸ್ಟ್ ಹೌಸ್ ನ ರೀತಿಯಲ್ಲೂ ಕೂಡ ಬಳಸಲಾಗಿದೆ. ಈ ಲೈಬ್ರರಿಯಲ್ಲಿ ಇಂದಿಗೂ ಇಲ್ಲಿ ಬಂದು ಉಳಿದು ಹೋದ ಎಲ್ಲ ಆ ರಾಯಲ್ ಗೆಸ್ಟ್ ಗಳ ಎಂಟ್ರಿ ಪುಸ್ತಕ ಈಗಲೂ ಕೂಡ ಸಂರಕ್ಷಿಸಿ ಇಡಲಾಗಿದೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಉದ್ದವಾದಂತಹ ಡೈನಿಂಗ್ ಟೇಬಲ್ ಇರೋದು ಇದೆ ಪ್ಯಾಲೇಸ್ ನಲ್ಲಿ. ಈ ಡೈನಿಂಗ್ ಟೇಬಲ್ ನಲ್ಲಿ ಎಟ್ ಅ ಟೈಮ್ ಸುಮಾರು 101 ಜನದಷ್ಟು ಮೆಂಬರ್ಸ್ ಅಲ್ಲಿ ಕೂತು ಊಟನ ಮಾಡಬಹುದು. ಈ ಡೈನಿಂಗ್ ಟೇಬಲ್ ಒಂದೇ ಇಲ್ಲಿನ ವಿಶೇಷತೆ ಅಲ್ಲ, ಇಲ್ಲಿರುವಂತಹ ಹಲವು ಸಾಮಾನುಗಳು ತುಂಬಾನೇ ವಿಶೇಷವಾಗಿರುವಂತಹ ಮಹತ್ವವನ್ನ ಹೊಂದಿದೆ. ಎಸ್, ಆ ಡೈನಿಂಗ್ ಹಾಲ್ ನಲ್ಲಿ ಸುತ್ತಮುತ್ತಲು ಪೇಂಟಿಂಗ್ಸ್ ಗಳನ್ನ ಹಾಕಲಾಗಿದೆ. ಆ ಪೇಂಟಿಂಗ್ಸ್ ಬರೀ ಪೇಂಟಿಂಗ್ಸ್ ಮಾತ್ರವಲ್ಲ, ಆ ಹೈದರಾಬಾದ್ ನಿಜಾಮರ ಊಟ ತಿಂಡಿಗಳ ಮೆನ್ಯೂ ಆಗಿದೆ. ಆತ ಯಾವ ಫೋಟೋ ಕಡೆಗೆ ಕೈ ಮಾಡ್ತಾನೋ ಆ ಡಿಶ್ ಅಲ್ಲಿಗೆ ಬರುತ್ತೆ. ತುಂಬಾ ಚೆನ್ನಾಗಿರುವಂತಹ ಪೇಂಟಿಂಗ್ ಇದೆ. ಅವರ ಊಟದ ಮೆನ್ಯೂ ಹೇಗಿದೆ ಮತ್ತು ಆ ಡೈನಿಂಗ್ ಟೇಬಲ್ ಹೇಗಿದೆ, ಡೈನಿಂಗ್ ಹಾಲ್ ಹೇಗಿದೆ ನೋಡೋಣ ಬನ್ನಿ. ಆದ್ರೆ ಪ್ಯಾಲೇಸ್ ನ ಪ್ರಮುಖ ಆಕರ್ಷಣೆ ಇಲ್ಲಿರೋ ಡೈನಿಂಗ್ ಟೇಬಲ್. 6 ಬೇರೆ ಬೇರೆ ತುಂಡುಗಳನ್ನ ಜೋಡಿಸಿ ನಿರ್ಮಿಸಲಾದ ಮತ್ತು 80 ಫೀಟ್ ಉದ್ದದ ಇದು ವಿಶ್ವದ ಅತಿ ಉದ್ದವಾದ ಡೈನಿಂಗ್ ಟೇಬಲ್ ಆಗಿದೆ. ಇಲ್ಲಿರೋ ಸುಂದರ ಆಕರ್ಷಕ ತೂಗು ದೀಪಗಳ ಬೆಳಕಿನಲ್ಲಿ ಕುಳಿತು 101 ಮೆಂಬರ್ಗಳು ಒಂದೇ ಬಾರಿ ಊಟ ಮಾಡುವುದೆಂದರೆ ಆಹಾ, ಸ್ವರ್ಗದ ಅನುಭವ. ಗೋಡೆಗಳ ಮೇಲಿರೋ ಈ ಸುಂದರ ಪೇಂಟಿಂಗ್ಗಳನ್ನೊಮ್ಮೆ ನೋಡಿ, ಇದೆಲ್ಲ ನಿಜಾಮರ ಮೆನ್ಯೂ ಆಗಿತ್ತು. ಹೌದು, ನಿಜಾಮ ತನ್ನ ಇಷ್ಟದ ಅಡುಗೆ ಬೇಕಾದ್ರೆ ಬೇಕಾದ ಚಿತ್ರಗಳ ಕಡೆ ಸನ್ನೆ ಮಾಡಿ ಹೇಳ್ತಿದ್ದಂತೆ. ಇದಿಷ್ಟೇ ಅಲ್ಲದೆ ಈ ಡೈನಿಂಗ್ ಹಾಲ್ನಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿಯೂ ಇದೆ. ಅದೇನೆಂದ್ರೆ, ಇದನ್ನ ಯಾವ ರೀತಿ ಡಿಸೈನ್ ಮಾಡಲಾಗಿದೆ ಅಂದ್ರೆ, ನಿಧಾನವಾಗಿ ಮಾತನಾಡಿದ ಮಾತು ಕೂಡ ಟೇಬಲ್ನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಯಲ್ಲಿ ಕುಳಿತವರಿಗೂ ಕೇಳಿಸುತ್ತೆ. ನಿಮಗ್ ಗೊತ್ತಾ, ವಿಶ್ವದ ಕೇವಲ 2 ಮ್ಯಾನುವಲಿ ಆಪರೇಟ್ ಮಾಡೋ ಪೈಪ್ ಆರ್ಗನ್ಗಳಿವೆ, ಅದರಲ್ಲೊಂದು ಈ ಪ್ಯಾಲೇಸ್ನಲ್ಲಿಯೇ ಇದೆ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಿ, ಇಲ್ಲಿನ ಬಿಲಿಯರ್ಡ್ಸ್ ಟೇಬಲ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ನಲ್ಲಿ ಇರುವಂತಹದ್ದೇ ಸೇಮ್ ಇದೆ. ಇದೆಲ್ಲದರ ನಂತರ ಪ್ಯಾಲೇಸ್ನ ಟೆರೆಸ್ ಮೇಲಿಂದ ಹೈದರಾಬಾದ್ನ ವೀಕ್ಷಣೆ ಮಾಡುವುದಿದೆ ಅಲ್ವಾ, ಅದು ವರ್ಣಿಸಲಾಗದು. ಹೈದರಾಬಾದ್ನ ನಟ್ಟ ನಡುವಲ್ಲಿರೋ ಈ ಫಲಕ್ನುಮಾ ಪ್ಯಾಲೇಸ್ ವಿಶ್ವದ ಅತಿ ಸುಂದರ ಪ್ಯಾಲೇಸ್ಗಳಲ್ಲಿ ಒಂದಾಗುವುದರ ಜೊತೆ ಜೊತೆಯಲ್ಲೇ ಭಾರತೀಯ ಭೂಮಿಯ ಮೇಲೆ ಆಕಾಶದ ತುಣುಕಿನಂತೆ ಕಂಗೊಳಿಸುತ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನಲ್ಲಿರುವಂತಹ ಹಲವು ವಸ್ತುಗಳು ಇಲ್ಲಿಯೂ ಕೂಡ ಇದೆ. ಟೇಬಲ್ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ಸಾಮಾನುಗಳು. ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಪ್ಯಾಲೇಸ್ಗಳ ಪಟ್ಟಿಯಲ್ಲಿ ಈ ನಮ್ಮ ಹೈದರಾಬಾದ್ ನಗರದಲ್ಲಿರುವಂತಹ ಈ ಫಲಕ್ನುಮಾ ಪ್ಯಾಲೇಸ್ ಕೂಡ ಒಂದು. ಹೈದರಾಬಾದ್ ನಗರಕ್ಕೆ ಹೋದ್ರೆ ಅಲ್ಲಿ ಈ ಪ್ಯಾಲೇಸ್ ಒಳಗಡೆ ಹೋಗಿ ಪ್ಯಾಲೇಸ್ ಅನ್ನ ವೀಕ್ಷಣೆ ಮಾಡಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ದಯಮಾಡಿ ಪ್ಯಾಲೇಸ್ನ ಒಂದ್ಸಲ ಕಣ್ತುಂಬ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.